ಪ್ರಜ್ವಲ್ ರೇವಣ್ಣ 34 ದಿನಗಳ ಕಳ್ಳಾಟಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ಬರ್ತಾ ಇರತಕ್ಕಂಥದ್ದು. ಮ್ಯೂನಿಕ್ನಿಂದ ಹೊರಟು ಬರ್ತಾ ಇದ್ದಾರೆ. ಮ್ಯೂನಿಕ್ನಿಂದ ಪ್ರಜ್ವಲ್ ವಿಮಾನ ಹತ್ತಿದ ನಂತರವಷ್ಟೇ ಸ್ಪಷ್ಟ ಚಿತ್ರಣ ಸಿಗೋದಕ್ಕೆ ಸಾಧ್ಯ. ಅಲ್ಲಿ ತನಕ ಏನೂ ಹೇಳೋಕ್ಕಾಗಲ್ಲ. ಬರ್ತಾರಾ ಬರಲ್ವಾ, ಏರ್ಪೋರ್ಟ್ಗೆ ಬರ್ತಾರಾ ಫ್ಲೈಟ್ ಹತ್ತುತ್ತಾರಾ ಏನೂ ಗೊತ್ತಾಗಲ್ಲ. ಏರ್ಪೋರ್ಟ್ನಲ್ಲಿ ಚೆಕ್ ಇನ್ ನಂತರವಷ್ಟೇ ಪ್ರಜ್ವಲ್ ಆಗಮನ ಕನ್ಫರ್ಮ್. ವಿಮಾನ ಟೇಕ್ ಆಫ್ ಆದ ನಂತರ ಪ್ರಜ್ವಲ್ ಈಗ ಗ್ಯಾರಂಟಿ ಅಪ್ಪ, ಯಾಕೆಂದ್ರೆ ಅದು ನಾನ್ ಸ್ಟಾಪ್ ಆಗಿರೋದ್ರಿಂದ ಇನ್ನೆಲ್ಲೋ ಮಧ್ಯದಲ್ಲಿ ಇಳ್ಕೋತಾರೆ ಅಂತಲೂ ಅನ್ನಕ್ಕಾಗಲ್ಲ. ಜೀರೋ ಸ್ಟಾಪ್ ಅದು, ಮ್ಯೂನಿಕ್ ಟು ಬ್ಯಾಂಗ್ಳೂರ್. ಹಾಗಾಗಿ ಆತ ಫ್ಲೈಟ್ ಟೇಕ್ ಆಫ್ ಆದ ನಂತರ ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ. ಪ್ರಯಾಣಿಕರ ಸಂಖ್ಯೆ, ಯಾವ ಸೀಟ್ನಲ್ಲಿ ಯಾವ ಪ್ಯಾಸೆಂಜರ್ ಇದ್ದಾರೆ, ಏರ್ಪೋರ್ಟ್ ಬೋರ್ಡಿಂಗ್ ಅಧಿಕಾರಿಗಳ ಕೈ ಸೇರುತ್ತೆ ಎಲ್ಲ ಲಿಸ್ಟು. ನಂತರ ಇಮಿಗ್ರೇಷನ್ ಅಧಿಕಾರಿಗಳಿಗೂ ಪ್ರಯಾಣಿಕರ ಮಾಹಿತಿ ಸಿಗುತ್ತೆ. ಆ ಲಿಸ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರಿದ್ರೆ ಬೆಂಗಳೂರಿಗೆ ಬರೋದು ಖಚಿತವಾಗುತ್ತೆ. ಪ್ರಯಾಣಿಕರ ಲಿಸ್ಟ್ನಲ್ಲಿ ಹೆಸರಿಲ್ಲ ಅಂತಂದರೆ ಆತ ಬರಲ್ಲ ಅಂತ. ಇವತ್ತು ಮಧ್ಯಾಹ್ನ 3 ಗಂಟೆಯ ಒಳಗೆ ಅವ್ರು ಬರ್ತಾರಾ ಬರಲ್ವಾ ಅಂತಕ್ಕಂಥದ್ದು ಖಚಿತವಾಗುತ್ತೆ. ಬರ್ತಾರಾ ಬರಲ್ವಾ ಅಂತ ಖಚಿತವಾಗಬೇಕು ಅಂದರೆ ಮ್ಯೂನಿಕ್ ಏರ್ಪೋರ್ಟ್ನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಮಾಹಿತಿ ರವಾನೆ ಆಗಬೇಕು. ಅದು ಯಾವಾಗ, ಲಾಸ್ಟ್ ಕಾಲ್ ಕೂಡ ಅವರು ವೆಯ್ಟ್ ಮಾಡ್ತಾರೆ ಮ್ಯೂನಿಕ್ ಏರ್ಪೋರ್ಟ್ನಲ್ಲಿ. ಯಾರಾದರೂ ಪ್ರಯಾಣಿಕರು ಬಂದಿಲ್ಲ ಅಂದರೆ, ಟಿಕೆಟ್ ಕನ್ಫರ್ಮ್ ಆಗಿ ಯಾರು ಬಂದಿಲ್ಲ ಅಂತಂದರೂ ಲಾಸ್ಟ್ ಕಾಲ್ ತನಕ ವೆಯ್ಟ್ ಮಾಡ್ತಾರೆ. ಆಮೇಲಷ್ಟೇ ಮಾಹಿತಿ ಬೆಂಗಳೂರು ಏರ್ಪೋರ್ಟ್ಗೆ ರವಾನೆ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಸಾಮಾನ್ಯವಾಗಿ ಮ್ಯೂನಿಕ್ ಏರ್ಪೋರ್ಟ್ನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾ ಇರತಕ್ಕಂಥ ಫ್ಲೈಟ್ನಲ್ಲಿ ಇಷ್ಟು ಜನ ಪ್ರಯಾಣಿಕರಿದ್ದಾರೆ, ಇಂತಿಂಥ ಹೆಸರು ಅಂತಕ್ಕಂಥದ್ದು ಕನ್ಫರ್ಮ್ ಆಗೋದು ಯಾವಾಗ, ಯಾವಾಗ ನಾವು ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾ ಇದ್ದಾರೆ ಅಂತ ಖಚಿತತೆಯಿಂದ ಹೇಳ್ಬೋದು ಅಂತ? ಅರವಿಂದ್, ಏನಂದರೆ ಚೆಕ್ ಇನ್ ಆಗುವಂಥ ಪ್ರಕ್ರಿಯೆಗಳೇನಿರುತ್ತೆ, ಚೆಕ್ ಇನ್ ಆಗೋ ಪ್ರಕ್ರಿಯೆಗಳು ಇಮಿಗ್ರೇಷನ್ ಅಧಿಕಾರಿಗಳು ಅನ್ಅಫಿಷಿಯಲ್ ಆಗಿ ಒಂದಷ್ಟು ಮಾಹಿತಿಗಳನ್ನು ರವಾನೆ ಮಾಡೋ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಯಾಕೆಂದರೆ ಬ್ಲೂ ಕಾರ್ನರ್ ನೋಟಿಸ್ ಆಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಆದ ಹಿನ್ನೆಲೆಯಲ್ಲಿ ಇಂಟರ್ಪೋಲ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಯಾಕೆಂದರೆ 196 ದೇಶಗಳಿಗೂ ಕೂಡ ಈ ರೀತಿಯ ಬ್ಲೂ ಕಾರ್ನರ್ ನೋಟಿಸ್ನ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಇಂಥ ಒಬ್ಬ ವ್ಯಕ್ತಿ ಏನಿದ್ದಾರೆ, ವ್ಯಕ್ತಿಯ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ರೆ ಅದನ್ನು ಇಂಟರ್ಪೋಲ್ಗೆ ಮಾಹಿತಿಯನ್ನು ನೀಡಿ ಅಂತೇಳಿ. ಅದು ಒಂದು ಅನ್ಅಫಿಷಿಯಲ್ ಆಗಿ ಒಂದಷ್ಟು ಮಾಹಿತಿಗಳು ಬರ್ತವೆ ಇಂಟರ್ಪೋಲ್ಗೆ. ಇಂಟರ್ಪೋಲು ಅದನ್ನು ಕನ್ಫರ್ಮೇಷನ್ ಮಾಡಿ SIT ಅಧಿಕಾರಿಗಳಿಗೆ ಹೇಳೋ ಅಷ್ಟರೊಳಗೆ ಸಾಕಷ್ಟು ಸಮಯ ಆಗೋಗುತ್ತೆ. ಆದರೆ ಅದಕ್ಕೂ ಮೀರಿ ಅವರು ಚೆಕ್ ಇನ್ ಆಗಿದ್ದಾರೆ, ಬೋರ್ಡ್ ಆಗಿದ್ದಾರೆ, ಬೋರ್ಡಿಂಗ್ ಆಗಿದ್ದಾರೆ ಅನ್ನೋದೇಳಿ ಕನ್ಫರ್ಮ್ ಆಗುವಂಥದ್ದು. 3:30ಕ್ಕೆ ಫ್ಲೈಟ್ ಟೇಕಾಫ್ ಆದರೆ 3:40 ಒಳಗಾಗಿ ಒಂದು ಮ್ಯಾನಿಫೆಸ್ಟೊ ಏರ್ಪೋರ್ಟ್ಗೆ ಬರುತ್ತೆ. ಯಾಕೆಂದರೆ ಯಾವ ಏರ್ಪೋರ್ಟ್ನಲ್ಲಿ ಏನೋ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ಆ ಏರ್ಪೋರ್ಟ್ಗೆ ಒಂದು ಮ್ಯಾನಿಫೆಸ್ಟೋನ ಕಳಿಸ್ಕೊಡ್ತಾರೆ. ಅದು ಇಮಿಗ್ರೇಷನ್ ಅಧಿಕಾರಿಗಳಿಗೆ ಮತ್ತು ಕಸ್ಟಮ್ ಅಧಿಕಾರಿಗಳಿಗೆ ಎರಡಕ್ಕೂ ಕೂಡ ಏನೋ ಮ್ಯಾನಿಫೆಸ್ಟೋನ ಕಳಿಸ್ಕೊಡ್ತಾರೆ. ಮ್ಯಾನಿಫೆಸ್ಟೋನ ಕಳಿಸ್ಕೊಟ್ಟಾಗ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಅದರ ಬಗ್ಗೆ ಒಂದಷ್ಟು ಯಾರ್ಯಾರು ಪ್ರಯಾಣಿಕರು ಬರ್ತಾ ಇದ್ದಾರೆ ಅವರ ಹಿನ್ನೆಲೆ ಏನು, ಜೊತೆಗೆ ಅವರ ಪಾಸ್ಪೋರ್ಟ್ ನಂಬರ್ಗಳೇನು, ಇದೆಲ್ಲಾನು ಕೂಡ ಇಮಿಗ್ರೇಷನ್ ಅಧಿಕಾರಿಗಳು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಕಸ್ಟಮ್ ಅಧಿಕಾರಿಗಳು ಕೂಡ ಇದೇ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಯಾಕಂದರೆ ಕಸ್ಟಮ್ ಅಧಿಕಾರಿಗಳು ಯಾಕಾಗಿ ಮಾಡ್ತಾರೆ ಅಂದರೆ, ಯಾವುದಾದ್ರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಸ್ ಇರೋಂಥದ್ದು ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕಳ್ಳಸಾಗಾಟವನ್ನು ಮಾಡ್ತಾ ಇದ್ದಾನೆ, ಈ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಕಸ್ಟಮ್ ಅಧಿಕಾರಿಗಳು ಆ ಮ್ಯಾನಿಫೆಸ್ಟೋನ ತರಿಸ್ಕೊಂಡಿರ್ತಾರೆ. ಇಮಿಗ್ರೇಷನ್ ಅಧಿಕಾರಿಗಳು ಯಾವುದಾದ್ರು ವ್ಯಕ್ತಿಯ ವಿರುದ್ಧ ಲುಕೌಟ್ ನೋಟಿಸ್ ಇರ್ಬೋದು, ರೆಡ್ ಕಾರ್ನರ್ ನೋಟಿಸ್ ಇರ್ಬೋದು, ಈ ರೀತಿ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಇಮಿಗ್ರೇಷನ್ ಅಧಿಕಾರಿಗಳು ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮಗೆ ಬಹುತೇಕ 3:30 ರಿಂದ 3:40 ಒಳಗಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರುವಂಥದ್ದು ಕನ್ಫರ್ಮ್ ಆಗಿ ಗೊತ್ತಾಗುವಂಥದ್ದು. ಯಾಕೆಂದರೆ ಕಳೆದ 15ನೇ ತಾರೀಕು ಕೂಡ ಪ್ರಜ್ವಲ್ ರೇವಣ್ಣ ಬರಬಹುದು ಅಂತೇಳಿ ಸಾಕಷ್ಟು ನಿರೀಕ್ಷೆಗಳಿತ್ತು. ಯಾಕೆಂದರೆ ಅವರು ಚೆಕ್ ಇನ್ ಆಗಿದ್ರು, ವೆಬ್ ಚೆಕ್ ಇನ್ ಆಗಿದ್ರು, ಮತ್ತು ಸೀಟ್ ಕೂಡ ಕನ್ಫರ್ಮೇಷನ್ ಆಗಿತ್ತು. ಇವತ್ತಿನ ಬೆಳವಣಿಗೆಗಳೇನಿತ್ತು ಅದೇ ರೀತಿಯ ಬೆಳವಣಿಗೆ 15ನೇ ತಾರೀಕು ಕೂಡ ಇತ್ತು. ಆದರೆ ಅವತ್ತು ಬೋರ್ಡಿಂಗ್ ಆಗಿರಲಿಲ್ಲ. ಆದರೆ ಇವತ್ತು ವಿಡಿಯೋ ಬಿಟ್ಟ ಹಿನ್ನೆಲೆಯಲ್ಲಿ ಮತ್ತೆ ಅದೇ ರೀತಿಯ ಆಟಗಳನ್ನು ಮಾಡ್ತಾರೆ ಅಥವಾ ಬೋರ್ಡಿಂಗ್ ಆಗಿ ಭಾರತಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ 3 ಗಂಟೆ ವೇಳೆಗೆ ಅದು ಕೂಡ ಕನ್ಫರ್ಮ್ ಆಗುತ್ತೆ ಎಕ್ಸಾಕ್ಟಾಗಿ ಅವರು ಅಲ್ಲಿಂದ ಹೊರಟಿದ್ದಾರಾ ಹೊರಟಿಲ್ವಾ, ಬರ್ತಾ ಇದ್ದಾರಾ. 3:30ಗೆ ಫ್ಲೈಟ್ ಟೇಕ್ ಆಫ್ ಇರೋದ್ರಿಂದ 3:40 ವೇಳೆಗೆಲ್ಲ ಇದು ಕನ್ಫರ್ಮ್ ಆಗ್ತಾ ಹೋಗ್ಬಿಡುತ್ತೆ.